ನಗದೀಕರಣ ಸಂಬಂಧಿಸಿದಂತೆ, ಗಳಿಕೆ ರಜೆ ನಗದೀಕರಣ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ. ಹಾಗಾಗಿ ಬನ್ನಿ ನೋಡೋಣ, ನಗದೀಕರಣಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಮಾಹಿತಿ ಇದೆ, ಸರ್ಕಾರದ ಗೈಡ್ಲೈನ್ಸ್ ಏನಿದೆ, 2024ರಲ್ಲಿ ಎಷ್ಟು ರಜೆಗಳು ನೀವು ನಗದೀಕರಣ ಮಾಡಬಹುದು ಮತ್ತು ಅದಕ್ಕೆ ಯಾವ ರೀತಿಯಂಥ ಒಂದು ಗೈಡ್ಲೈನ್ಸ್ ಇದೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟವಾಗಿದೆ. ಆ ಒಂದು ಆದೇಶದ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಈ ಒಂದು ಲೈವ್ ಸೆಷನ್ನಲ್ಲಿ. ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ದಯವಿಟ್ಟು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಹೊಸ ಹೊಸ ಮಾಹಿತಿ ಇದಾಗಿದೆ. 2024ನೇ ಸಾಲಿನ ಅವಧಿಗೆ ಗಳಿಕೆ ರಜೆಯನ್ನು ನಗದೀಕರಣ ಪಡೆಯುವ ಸೌಲಭ್ಯವನ್ನು ನಿಯತಗೊಳಿಸುವ ಬಗ್ಗೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ದಯವಿಟ್ಟು ಮಾಹಿತಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಹಿತಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಯಾವುದಾದ್ರು ಡೌಟ್ಸ್ಗಳಿದ್ರೆ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ನಾನು ಆ ಒಂದು ಡೌಟ್ಸನ್ನು ಒಂದು ಸಾಲ್ವ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ನೋಡೋಣ ಬನ್ನಿ, ರಾಜ್ಯದಲ್ಲಿ ಗಳಿಕೆ ರಜೆಯನ್ನು ಒಂದು ನಗದೀಕರಣ ಪಡೆಯುವ ಸೌಲಭ್ಯವನ್ನು ಯಾವ ರೀತಿಯಾಗಿ ಸಂಪೂರ್ಣವಾದ ಮಾಹಿತಿ ಇದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದರೆ ವಿಷಯನ ನೀವು ನೋಡಿದ್ರಿ ಓದಲಾಗಿ ಒಂದು 17/12/2022 ಒಂದು ಏನಂದರೆ ಒಂದು ಸರ್ಕಾರಿ ಆದೇಶ ಇದೆ. ಹಾಗಾಗಿ ಪ್ರಸ್ತಾವನೆ ಏನಿದೆ ಅಂದರೆ ಮೇಲೆ ಓದಲಾದ ದಿನಾಂಕ 17/12/2022 ಸರ್ಕಾರಿ ಆದೇಶದಲ್ಲಿ 2023ನೇ ಸಾಲಿನ ಒಂದು ಬ್ಲಾಕ್ ಅವಧಿಗೆ ಸರ್ಕಾರಿ ಅಧಿಕಾರಿ ಮತ್ತು ನೌಕರರು ಒಂದು ಹಾಗೂ ಸರ್ಕಾರದಿಂದ ಸಹಾಯಧನ ಅನುದಾನ ಪಡೆಯುವ ಅಥವಾ ಪಡೆಯದಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಸಂಸ್ಥೆಯ ಉದ್ಯಮ ನೌಕರರಿಗೂ ಒಂದು ಸಂಬಂಧಿಸಿದ ಸಂಸ್ಥೆ ಉದ್ಯಮಗಳ ಆರ್ಥಿಕ ಸ್ಥಿತಿಗಳನ್ನು ಒಳಪಟ್ಟು ಗಳಿಕೆ ರಜೆ ಒಂದು ನಗದೀಕರಣ ಪಡೆಯಲು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ಒಂದು ನಿಯಮ 118 ಏನು ರನ್ವಯ ಅವಕಾಶ ಕಲ್ಪಿಸಲಾಗಿತ್ತು. ಸದರಿ ಬ್ಲಾಕ್ ಅವಧಿಯ 31/12/2023 ಮುಕ್ತಾಯಗೊಳ್ಳುವ ಹಿನ್ನೆಲೆಯಲ್ಲಿ ಸರ್ಕಾರವು 2024ನೇ ಸಾಲಿನ ಬ್ಲಾಕ್ ಅವಧಿಯಲ್ಲಿ 15 ದಿನ ಗಳಿಕೆ ರಜೆಯನ್ನು ಒಂದು ವೇತನಕ್ಕೆ ಸಮಾನವಾಗಿ ನಗದೀಕರಣ ಪಡೆಯುವ ಅವಕಾಶವನ್ನು ಸರ್ಕಾರಿ ನೌಕರರಿಗೆ ಹಾಗೂ ಸರ್ಕಾರದಿಂದ ಅನುದಾನ ಪಡೆಯುವ ಅಥವಾ ಪಡೆಯದಿರುವ ಸರ್ಕಾರಿ ನೌಕರರಿಗೆ ಇಲ್ಲಿ ಒಂದು ಮಾಹಿತಿ ಸಂಪೂರ್ಣವಾದ ಕೊಡಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಏನಂದರೆ 2024ರಲ್ಲಿ ಏನು ನೀವು ಏನಾದರೂ ಎಂಕೇಸ್ಮೆಂಟ್ ಮಾಡಬೇಕು ಅಂದರೆ 15 ದಿನಗಳು ಮೀರದಂತೆ 2024 ಜನವರಿ 1 ಡಿಸೆಂಬರ್ 2024ರ ಒಂದು 31 ಡಿಸೆಂಬರ್ 2024ರವರೆಗೆ ಯಾವುದೇ ತಿಂಗಳಿನಲ್ಲಿ ನೀವು ಒಂದು ಇಎಲ್ಗಾಗಿ ಎಂಕೇಸ್ಮೆಂಟ್ ಮಾಡೋದಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. 1 ತಿಂಗಳು ಮುಂಚಿತವಾಗಿ ನೀವು 1 ತಿಂಗಳು ಮುಂಚಿತವಾಗಿ ಅರ್ಜಿ ಸಲ್ಲಿಸಿದರೆ ಸಾಕು, ಇಎಲ್ ಎಂಕೇಸ್ಮೆಂಟ್ ನಿಮಗೆ ಹಣ ಒಂದು ವೇತನಕ್ಕೆ ಸಮಾನವಾದಂಥ 15 ದಿನಗಳ ಮೊತ್ತ ನಿಮ್ಮ ಒಂದು ಕೈಗೆ ಸೇರಲಿದೆ ಎಂಬುದರ ಬಗ್ಗೆ ಮಾಹಿತಿ. ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕೇಳಿ, ಯಾಕಂದರೆ ಏನಾದರೂ ಅಂದರೆ ಇಲ್ಲಿ ಕನ್ಫ್ಯೂಷನ್ಗಳಿರಬಾರ್ದು. ಸರ್ಕಾರಿ ನೌಕರರಿಗೆ ನೇರವಾದಂಥ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡುವ ಒಂದು ಕೆಲಸ ಆಗಬೇಕು. ಏನಂದರೆ ಸರ್ಕಾರಿ ಆದೇಶ ಸಂಖ್ಯೆ ಇದೆ, ನೋಡ್ತಾ ಇದ್ದೀರಾ, ಸರ್ಕಾರಿ ಆದೇಶ ಸಂಖ್ಯೆ ಇದೆ, ಬೆಂಗಳೂರು ದಿನಾಂಕ 21/12/2023 ಅಂತ. ಏನಂದರೆ ಮಾಹಿತಿಯನ್ನು ದಯವಿಟ್ಟು ನೀವು ಮಾಹಿತಿಯ PDF ಬೇಕಾದ್ರೂ ಸಹ ನೀವು ಕಮೆಂಟ್ಸಲ್ಲಿ ಮಾಹಿತಿಯ ಒಂದು ಒಂದು ಲಿಂಕನ್ನು ನೀಡಲಾಗಿರುತ್ತೆ, ನೀವು ಆ ಲಿಂಕನ್ನು ಸಹ ತೆಗೆದುಕೊಂಡು ಅಧಿಕೃತವಾದಂಥ PDFನ್ನು ಸರ್ಕಾರದಿಂದ ಜಾರಿಗೊಳಿಸಿರುವ PDF ಪಡಿಬಹುದು ಎಂಬುದರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಏನಂದರೆ 2024ನೇ ಸಾಲಿನ ಬ್ಲಾಕ್ ಅವಧಿಗೆ ಎಲ್ಲ ವೃಂದದ ಸರ್ಕಾರಿ ನೌಕರರ ಅಧಿಕಾರಿ ನೌಕರರಿಗೆ ಇಲ್ಲಿ ಹಾಗೂ ಸರ್ಕಾರದಿಂದ ಸಹಾಯಧನ ಅನುದಾನ ಪಡೆಯುವ ಅಥವಾ ಪಡೆಯದಿರುವ ಕರ್ನಾಟಕ ಸರ್ಕಾರದ ಎಲ್ಲ ಸಂಸ್ಥೆಗಳ ಒಂದು ನೌಕರರಿಗೂ ಸಂಬಂಧಿಸಿದಂತೆ ಏನಂದರೆ ಗರಿಷ್ಠ ನೋಡ್ತಾ ಇದ್ದೀರಾ, ಗರಿಷ್ಠ ಮಿತಿ ಎಷ್ಟಿದೆ, 15 ದಿನಗಳಿಗೆ ಮೀರದಂತೆ ಗಳಿಕೆ ರಜೆಯನ್ನು ರಜಾ ವೇತನಕ್ಕೆ ಒಂದು ಸಮನಾಗಿ ನಗದೀಕರಣ ಸೌಲಭ್ಯವನ್ನು ಜಾರಿಗೊಳಿಸುವ ಆದೇಶಿಸಲಾಗಿದೆ ಎಂಬುದರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿಯಾಗಿದೆ. 15 ದಿನ ಮೀರಬಾರ್ದು ನೀವು ಆ ಒಂದು ರಜೆಯನ್ನು, ನೀವು ನಗದೀಕರಣ ಏನಂದರೆ ವೇತನಕ್ಕೆ ಸಮಾನವಾಗಿ ನಗದೀಕರಣ ಸೌಲಭ್ಯ ಪಡೆದುಕೊಳ್ಬೋದು. ಯಾರಿಗೆಲ್ಲ ಒಂದು ದುಡ್ಡಿನ ಅವಶ್ಯಕತೆ ಇದೆ, ನೀವು 2024ನೇ ಸಾಲಿನಲ್ಲಿ ಒಂದು ಜನವರಿಯಿಂದ ಡಿಸೆಂಬರ್ವರೆಗೆ ಟೈಮ್ ಇರುತ್ತೆ, 1 ತಿಂಗಳ ಮುಂಚಿತವಾಗಿ ಒಂದು ಅರ್ಜಿಯನ್ನು ಹಾಕಿದ್ರೆ ಸಾಕು, 15 ದಿನಗಳ ಒಂದು ನಿಮಗೆ ನಗದೀಕರಣ ಸೌಲಭ್ಯ ಸಿಗುವಂಥದ್ದು ಎಂಬುದರ ಬಗ್ಗೆ ಮಾಹಿತಿ. ಹಾಗಾಗಿ ಯಾರಿಗೆಲ್ಲ ಈ ಒಂದು ಸೌಲಭ್ಯ ಬೇಕೋ ಅವರು ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಬೇಕಾಗಿರುವಂಥ ಒಂದು ಸೌಲಭ್ಯವನ್ನು ಪಡೆಯಬಹುದು. ಈ ಸೌಲಭ್ಯವು 1/1/2024ರಿಂದ 31/12/2024ರವರೆಗೆ ಅವಧಿಗೆ ಜಾರಿಯಲ್ಲಿರುತ್ತದೆ. ಈ ಸೌಲಭ್ಯವನ್ನು ಎಲ್ಲ ವೃಂದದ ಅರ್ಹ ಅಧಿಕಾರಿ ಸಿಬ್ಬಂದಿಗಳು 1 ತಿಂಗಳು ಮುಂಚಿತವಾಗಿ ಮನವಿ ನೀಡಿ ಅವರ ಇಚ್ಛೆ ಯಾವುದೇ ತಿಂಗಳಿನಲ್ಲಿ ಗಳಿಕೆ ರಜಾ ನಗದೀಕರಣ ಸೌಲಭ್ಯ ಪಡೆಯಬಹುದಾಗಿದೆ ಎಂಬುದರ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಿಮ್ಗೆ ಗೊತ್ತಾಗಿರ್ಬೋದು. ಈಗ ನಗದೀಕರಣದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ. ಹಾಗಾಗಿ ಈ ಒಂದು ಮಾಹಿತಿ ಯಾವ ರೀತಿ ಅಂದರೆ
ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗೆ ಒಂದು ನಿಯಮ 118 ನಿಗದಿಪಡಿಸಿರುವ ಗಳಿಕೆ ರಜೆ ನಿಗದೀಕರಣಕ್ಕೆ ಒಂದು ನಿಯಂತ್ರಣಕ್ಕೆ ಒಂದು ಸಂಬಂಧಿಸಿ ಇತರೆ ಷರತ್ತುಗಳು ಅನ್ವಯಿಸಲಾಗಿರುತ್ತದೆ. ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಹಾಗಾಗಿ ನಿಮಗೆ ಶಾರ್ಟ್ ಆಗಿ ಹೇಳೋದಾದರೆ ರಾಜ್ಯದ ಒಂದು ಸರ್ಕಾರಿ ನೌಕರರಿಗೆ ಗಳಿಕೆ ರಜೆ ನಗದೀಕರಣಕ್ಕೆ ಸಂಬಂಧಿಸಿದಂಥ ಮಾಹಿತಿ ಎಷ್ಟಂದರೆ 15 ದಿನಗಳು ಮೀರದಂತೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜನವರಿಯಿಂದ ಡಿಸೆಂಬರ್ವರೆಗೆ ಯಾವುದೇ ಒಂದು ತಿಂಗಳಿನಲ್ಲಿ ನಿಮಗೆ ಅವಶ್ಯಕತೆ ಇರುವಂಥ ಒಂದು ಮಂತಲ್ಲಿ ಮುಂಚಿತವಾಗಿಯೇ ಒಂದು ತಿಂಗಳು ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ 15 ದಿನಗಳ ನಗದೀಕರಣ ನಿಮಗೆ ಕೈ ಸೇರಲಿದೆ ಎಂಬುದ್ರ ಬಗ್ಗೆ ಮಾಹಿತಿ ಸರ್ಕಾರದಿಂದ ಮಾಹಿತಿ ಬಿಡುಗಡೆ ಮಾಡಲಾಗಿದೆ. ದಯವಿಟ್ಟು ಮಾಹಿತಿ ಎಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವುದಾದ್ರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಎಲ್ಲರಿಗೂ ಧನ್ಯವಾದ. ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪುವಂತಾಗಲಿ ಎಂಬುದ್ರ ಬಗ್ಗೆ ನಮ್ಮ ಆಶಯ. ಜೈ ಹಿಂದ್, ಜೈ ಕರ್ನಾಟಕ.